ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಸಂಸದ ಡಿ ಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಸಭೆಯಲ್ಲಿ ತಿಳಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ಸಾಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುನೀತಾ ಶಶಿಧರ್, ಉಪಾಧ್ಯಕ್ಷ ಎ ಸತೀಶ್ ಕುಮಾರ್, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಎಸ್ ಎಂ ಶ್ರೀನಿವಾಸ್, ಪಂಚಾಯಿತಿ ಸದಸ್ಯರಾದ ಮಂಜು ಸರ್ಜಾ, ಮುಖಂಡರಾದ ಶ್ರೀರಾಮುಲು, ಸಾಜಾಪುರ ರಮೇಶ್, ನಾರಾಯಣಘಟ್ಟ ಮೋಹನ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು, ಪಿಡಿಒ ಸುಭಾನ್ ಖಾನ್, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಡದಲ್ಲೇ ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಜನ ತಳ್ಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಲೋಕಸಭಾ ಸದಸ್ಯರು 7 ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಮುಗುಳೂರು ಗ್ರಾಮ ಪಂಚಾಯತಿ ಆಯಿತು, ಮತ್ತು ನೆರಗಾ ಗ್ರಾಮ ಪಂಚಾಯತಿ ಆಯಿತು, ಇದು ಮೂರನೇದು ಸರ್ಜಾಪುರ ಗ್ರಾಮ ಪಂಚಾಯತಿ. ನಿಮಗೆಲ್ಲ ಗೊತ್ತಿರೋಗೆ ಒಂದು ಖಾತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಅರ್ಜಿ ಹಾಕ್ಬಿಟ್ರೆ ನಾಳೆ ಬಾ ನಮ್ಮ ಅಧಿಕಾರಿಗಳು, ನಾಳಿದ್ದು ಬಾ, ಇನ್ನೊಂದು 8 ದಿವಸ ಬಿಟ್ಕೊಂಬ, ಇವತ್ತೇ ಮಾಡ್ಬೋದು ಆ ಕೆಲಸ. ಆದರೆ ಬೇಕಂತಲೇ ನಾಳಿದ್ದು ಬಾ ನಾಳಿದ್ದು ಬಂದು ಸತಾಯಿಸ್ಕೊಂಡು ಜನಸಾಮಾನ್ಯರಿಗೆ ತುಂಬ ಸಮಸ್ಯೆಗಳನ್ನು ಮಾಡುವಂಥದ್ದನ್ನು ನಾವು ಕೇಳಿದ್ದೀವಿ. ಮತ್ತು ನಮ್ಮ ಹತ್ರ ಬಂದು ಅವರ ಅಹವಾಲನ್ನು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಈ ರೀತಿ ಆಗಬಾರ್ದು, ಅವ್ರು ಏನಲ್ಲಿ ಅರ್ಜಿ ಕೊಡ್ತಾರೆ ಆ ಸಮಸ್ಯೆಗಳಲ್ಲೇ ಬಗೆಹರಿಬೇಕು ಅಂತೇಳಿ ಅಧಿಕಾರಿ ವರ್ಗದವರೆಲ್ಲ ನಮ್ಮ ಗ್ರಾಮ ಪಂಚಾಯತಿ PDO ಸೆಕ್ರೆಟರಿಯಿಂದ ಹಿಡಿದು EO ಹಿಡ್ಕೊಂಡು, ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು, ಪ್ರತಿಯೊಂದು ಇಲಾಖೆಯವರು, CDPO ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ. ಅದಕ್ಕೋಸ್ಕರನೇ ನಿನ್ನೆಯಿಂದ ಮೊನ್ನೆಯಿಂದ ಆಟೋದಲ್ಲಿ ಪ್ರಚಾರ ಮಾಡಿ ಈ ಗ್ರಾಮ ಸಭೆ ಗ್ರಾಮ ಜನಸಂಪರ್ಕ ಸಭೆ ನಡೀತಾ ಇದೆ. ಜನಸಾಮಾನ್ಯರದ್ದು ಏನಾದರೂ ಸಮಸ್ಯೆ ಇದ್ದರೆ ತಾವು ಬಂದು ಆ ಒಂದು ಅರ್ಜಿ ಮುಖಾಂತರ ಕೊಟ್ಟು ಆ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಪ್ರಚಾರನೂ ಕೂಡ ಮಾಡಿದ್ದಾರೆ. ನನಗನ್ನಿಸ್ತದೆ ಈ ನಮ್ಮ ಸರ್ಜಾಪುರದಲ್ಲಿ ಸಮಸ್ಯೆಗಳು ತುಂಬಿ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ಬಗೆಹರಿಸಿದ್ದಾವೆ. ಒಂದು ಕೆಲವೊಂದು ಸಮಸ್ಯೆಗಳು ಮಾತ್ರ ಇರ್ಬೋದು. ಅದಕ್ಕೆ ಬೀದಿ ಬೀದಿನಲ್ಲಿ ಪ್ರಚಾರ ಮಾಡಿ ಮತ್ತು ನಮ್ಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ತಿಳಿಸಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಬರದೇ ಇರೋದಕ್ಕೆ ಕಾರಣ ನಾನು ಅದನ್ನು ಕೊಟ್ಟಿದ್ದೀನಿ, ಯಾಕಂದರೆ ಸಮಸ್ಯೆಗಳಿಲ್ಲ ಅಂತ. ಆದರೂ ಕೂಡ ಈ ಗ್ರಾಮಕ್ಕೆ ನಾವು ಪ್ರತಿ ಬೀದಿನಲ್ಲೂ ಕೂಡ ಮ್ಯಾಕ್ಸಿಮಮ್ ಒಂದು 75% 80% ಕಾಂಕ್ರೀಟ್ ಹಾಕ್ಸಿದ್ದೀನಿ. ನನ್ನ ಪ್ರಕಾರ ಬೀದಿ ದೀಪಗಳನ್ನು ಅಂದರೆ ಐಮಾಸ್ ಲೈಟ್ಸ್ ಇರ್ಬೋದು, ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ಮಾಜಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಬಂದು ಹೇಳಿದ್ರು. ಅದನ್ನು ಕೂಡ ಈಗಾಗಲೇ ಪ್ರೋಸೆಸ್ ಇದೆ, ಕನಿಷ್ಠ ಪಕ್ಷ 50,000 ರೂಪಾಯಿ ಬೇಕು ಅಂತೇಳಿ ನಾನು ಲೆಟ್ರ್ ಕೊಟ್ಟು ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಶಾದಿ ಮಹಲ್ ಬೇಕು ಅಂತೇಳಿ ಸಮುದಾಯ ಭವನ ಅದನ್ನು ಕೇಳಿದ್ದಾರೆ, ನನ್ನ ಕೇಳಿದೆ. ಆ ಶಾದಿ ಮಹಲ್ ಕೂಡ ಮಾಡುವಂಥದ್ದಕ್ಕೆ ಈಗ ಅರ್ಜಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಜಮೀರ್ ಅಹಮದ್ರವರು ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಯಾಕಂದರೆ ಇದ್ರ ಇದೆಲ್ಲನೂ ಕೂಡ ತುಂಬ ಅನುಕೂಲ, ಇದ್ರ ಅವಶ್ಯಕತೆ ಇದ್ದಾವೆ. ಇವಾಗ ಬಡವರು ಎಲ್ಲ ಹೋಗ್ತಾರೆ, ಎಲ್ಲೋ ಒಂದು ಮದುವೆನೋ ಎಲ್ಲೋ ಫಂಕ್ಷನ್ನೋ ಬರ್ತ್ಡೇನೋ ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲೇನೇ ಒಂದು ಸಮುದಾಯ ಭವನ ಇದ್ದರೆ, ಶಾದಿ ಮಹಲ್ ಇದ್ದರೆ, ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಎಷ್ಟು ಜನ ಬಂದಿಲ್ಲ ಅಮ್ಮ ಕೈ ಎತ್ತಿ ಬರದೇ ಇರೋರು ಹೇಳ್ರಿ ನೋಡಿ. ಇಲ್ಲೇನೇ 40 ಜನಕ್ಕೆ ಬಂದಿಲ್ಲ. ನೆಕ್ಸ್ಟು ಇನ್ನೊಂದು ತಿಂಗಳೊಳಗಡೆ ಒಂದೇ ಒಬ್ಬರು ಕೂಡ ನಂಗೆ ಬಂದಿಲ್ಲ ಅಂತ ಹೇಳಬಾರ್ದು. ನಾವು ಬಂದಿರೋ ಸಭೆ ಮಾಡ್ತಾರೋ ಉದ್ದೇಶನೇ ಇತ್ತು, ಗೊತ್ತಾಯ್ತಲ್ಲ. ಒಬ್ಬರು ಕೂಡ ನಮಗೆ
ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬಂದಿಲ್ಲ, ನಾವು ಎಲಿಜಿಬಲ್ ಇದ್ದೀವಿ, ಎಲಿಜಿಬಲ್ ಇದ್ರು ಬಂದಿಲ್ಲ ಅಂತ ಯಾರು ಹೇಳ್ತಾರೆ? ನಿಮ್ಮ ಜವಾಬ್ದಾರಿ, ನಿಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿಯವ್ರನ್ನೆಲ್ಲ ಮನೆ ಮನೆಗೂ ಬಿಟ್ಟು ಎಲ್ಲೆಲ್ಲಿ ನಿಮಗೆ ಹಣ ಬರದೇ ಇರತಕ್ಕಂತ ಪರಿಸ್ಥಿತಿನಲ್ಲಿ ಏನು ಕೊರತೆಯಿಂದ ಬಂದಿಲ್ಲ ಅಂತೇಳಿ ಎಲ್ಲ ತಿಳ್ಕೊಂಡು ಅವರಿಗೆ ಎಲ್ಲರೂ ಕೂಡ ಒಂದು ಗುರುಗು ಬಿಡ್ದಂಗೆ ಮನೆ 2,000 ರೂಪಾಯಿದು ಗೃಹಲಕ್ಷ್ಮಿ ಯೋಜನೆ ತಪ್ಪಿಸ್ಬೇಕು. ಈಗ ಯಾರಿಗೆ ಬಂದಿಲ್ಲ, ಇಲ್ಲಿ ಬಂದಿರೋರು ನಿಮ್ಗೆ ಗೊತ್ತಿರೋ ಮನೆಗಳವ್ರಿಗೆ ಯಾರಿಗೂ ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲೇ ಕೂತ್ಕೊಂಡಿದ್ದಾರೆ, ಹೋಗಿ ಅರ್ಜಿ ಕೊಡಿ, ಕೂತ್ಕೊಳ್ಳಿ ಆಮೇಲೆ ಕೊಡಿ. ಅರ್ಜಿ ಕೊಟ್ಟು ಕಟ್ಟರು ಪ್ರತಿಯೊಂದು ಊರಲ್ಲಿದ್ದಾರೆ. ನೀವೊಂದು ಫಾರ್ಮೆಟ್ ಮಾಡಿ, ನಮ್ಮ ಯೋಜನೆಗಳು ಯಾರ್ಯಾರಿಗೆ ತಲುಪಿಲ್ಲ ಅಂತೇಳಿ ಒಂದು ಫಾರ್ಮೆಟ್ ಮಾಡಿ. ಫಾರ್ಮೆಟ್ ಮುಖಾಂತರ ಇವಾಗ ಕರೆಂಟು ಫ್ರೀಯಾಗಿ ಬರ್ತಾ ಇದೆಯಾ ಇಲ್ವಾ, ಇಲ್ಲ ಅಂತೇಳಿದ್ರೆ ಅದನ್ನ ಮಾರ್ಕ್ ಮಾಡಿಕೊಂಡು ಬರ್ದಿರೋದಕ್ಕೆ ನಮ್ಮ ಪಟ್ಟಿ ಕೊಡಿ, ಅದೆಲ್ಲ ಪಟ್ಟಿ ಮಾಡಿಕೊಡಿ. ನಾವು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ತಿಳಿಸಿ ಅದನ್ನು ಸರಿಪಡಿಸ್ತೀವಿ. ನಿಮ್ಮದು ಸಿ ಡಿ ಪಿ ಅವರು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ನೀವು ಸರಿಪಡಿಸುವಂಥ ಕೆಲಸ ಮಾಡಿ. ಅದೇ ರೀತಿ ಇವಾಗ ಅಕೌಂಟ್ ಮಾಡ್ರಿ, ಅಕೌಂಟ್ ಓಪನ್ ಮಾಡ್ರಿ, ಪ್ರತಿಯೊಬ್ಬರು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಹೇಳಿದ್ರ ಇಲ್ವಾ? ಬಂದಿದ್ದೆ ಯಾರಿಗಾದ್ರು 15 ಲಕ್ಷ ರೂಪಾಯಿ 15 ರೂಪಾಯಿ ಹಾಕಿದಾರ? ಆ ತರ ಇಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ತರನೇ ಇವತ್ತು ಕೇವಲ 6 ತಿಂಗಳ ಸರ್ಕಾರ ಬಂದು 6 ತಿಂಗಳಲ್ಲಿ ಆ ಒಂದು ಭರವಸೆಗಳು ಗ್ಯಾರಂಟಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾವೆ. ಅಲ್ಲೇನಪ್ಪ ಮನೆ ಬಾಗಿಲಿಗೆ ಬಂದಿದ್ದಾವೆ, ಅದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮತ್ತೆ ಅವರ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಗಳಿದೆಲ್ಲ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಹೋಗಂಥದ್ದಲ್ಲ. 15 ಲಕ್ಷ ರೂಪಾಯಿ ಬಂತು ನೋಡ್ರಿ ನೋಡ್ರಿ ಅಂತ ಹೇಳಿದ್ರು, ಸ್ವಿಸ್ ಬ್ಯಾಂಕ್ ಇಂದ ಬಂತು 15 ಲಕ್ಷ ರೂಪಾಯಿ. ಆ ಥರ ಅಲ್ಲ, ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ಭರವಸೆಯನ್ನ ಚುನಾವಣೆ ಮುಂಚೆ ಕೊಟ್ಟಿದ್ರು ಆ ಗೆದ್ದ ಮೇಲೆ ಮಾಡ್ತೀವಿ ಅಂತೇಳಿ, ನಾವು ಕೂಡ ಬಂದು ಚುನಾವಣೆ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ವಿ. ಅದ್ರ ಪ್ರಕಾರವಾಗಿ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರವನ್ನ ತಂದಿದ್ದೀವಿ, ಮತ್ತೆ ಗ್ಯಾರಂಟಿಗಳನ್ನು ಕೂಡ ನಿಮ್ಗೆ ಈಗಾಗಲೇ ನಿಮಗೆ ನಿಮಗೆ ಮನೆ ಬರೋ ಥರ ಮಾಡಿದ್ದೀವಿ ಅಲ್ವಾ. ಅದಕ್ಕೋಸ್ಕರನೇ ಇವೆಲ್ಲನೂ ಕೂಡ ತಿಳ್ಕೋಬೇಕು. ಮತ್ತೆ ಏನಾದರೂ ಕೂಡ ಕುಂದುಕೊಟ್ಟು ಹೇಳಿದ್ರೆ, ಸಮಸ್ಯೆ ಹೇಳಿದ್ರೆ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ನಿಮಗೆ ಸಹಾಯ ಮಾಡಬೇಕು. ಮತ್ತೆ ಯಾರು ಕೂಡ ಅಧಿಕಾರಿಗಳ ಹತ್ರ ಅರ್ಜಿ ತಗೊಂಡು ಓಡಾಡಬಾರದು, ನಿಮ್ಮ ಊರಿಗೆ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಕೇವಲ 6 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣಕ್ಕೆ 6 ತಿಂಗಳಲ್ಲಿ ಎಲ್ಲ ಅನುಷ್ಠಾನವನ್ನು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆದರೆ ಸುಮಾರು 10 ವರ್ಷದಿಂದಗಳೇನೆ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡೋದು ಮಾನ್ಯ ಮೋದಿ ಸಾಹೇಬ್, 15 ಲಕ್ಷ ರೂಪಾಯಿ ಬಂತು ನಿಮ್ಮ ಅಕೌಂಟ್ಗೆ, ಅಕೌಂಟ್ ಓಪನ್ ಮಾಡ್ರಿ ಅಂದರು. ಅಕೌಂಟ್ ಓಪನ್ ಮಾಡಿರೋ ದುಡ್ಡು ಹೋಯ್ತಾನೆ, ನಿಮ್ಗೆ 500 ರೂಪಾಯಿ 1,000 ರೂಪಾಯಿ ಕೊಟ್ಟು ಅಕೌಂಟ್ ಇದ್ದೋಗಿದ್ದ ಅವರು. ಈ ರೀತಿಯಾಗಿ ಗೆದ್ದ ತಕ್ಷಣ ಮನೆಗೆ ಹೋಗೋರಲ್ಲ, ನಮ್ಮ ಕೆಲಸಗಳನ್ನು ನಮ್ಮ ಕಾರ್ಯಗಳನ್ನು ಮಾಡಿ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ವ್ಯಕ್ತಿಗಳು ಬೇಕು ನಮಗೆ. ಅಂಥ ವ್ಯಕ್ತಿ ಯಾರು ಇದ್ದಾರೆ ಅಂತ ಹೇಳಿದ್ರೆ, ಇಡೀ ದೇಶಕ್ಕೆ ಇವತ್ತು ನಿಮ್ಗೆ ಗೊತ್ತಿರಬೇಕೋ ಗೊತ್ತಿದೆಯಲ್ಲ, ಇಡೀ ದೇಶದಲ್ಲಿ ಲೋಕಸಭಾ ಸದಸ್ಯರಲ್ಲಿ ಅತಿ ಮೊದಲನೇ ವ್ಯಕ್ತಿ ನಮ್ಮ ಡಿ ಕೆ ಸುರೇಶ್ ಅವರು. ಅವರಿಗೆ ಸರ್ಟಿಫಿಕೇಟ್ ಬಂದಿದೆ, ಕೆಲಸ ಮಾಡಿರೋದಕ್ಕೆ ಅವರಿಗೆ ಸರ್ಟಿಫಿಕೇಟ್ ಬಂದಿದೆ. ಲೋಕಸಭಾ ಇಡೀ ದೇಶದಲ್ಲಿ ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಥರ ಅಭ್ಯರ್ಥಿ ನಮಗೆ ಬಡವರಿಗೆ ದೀನದರ್ತಿಗೆ ಬಡವರಿಗೆ ಕೆಲಸ ಮಾಡೋದು, ವೋಟ್ ಹಾಕಿಸ್ಕೊಂಡು ಹೋಗಿ ಮನೆಗೆ ಕೂತ್ಕೊಳ್ಳೋರಲ್ಲ ಅಂಥವ್ರು ನಮ್ಗೆ ಅವಶ್ಯಕತೆನೇ ಇಲ್ಲ. ಇವಾಗ ಹೇಳಿದೆ ನಿಮ್ಗೆ ಉದಾಹರಣೆ, ಕುಮಾರಸ್ವಾಮಿ ಅವರು 5 ವರ್ಷ ಗೆದ್ದುಬಿಟ್ಟು ಮನೆಗಳು ಕೂತ್ಕೊಂಡವರು ಒಂದು ದಿವಸ ನಮ್ಮ ಕಡೆ ಹೆಂಗಿದ್ದೀರಪ್ಪ ಅಂತ ನೋಡಿಲ್ಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರ ಸಹಾಯ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಕಷ್ಟ ಒಂದು ಜನಸ್ನೇಹಿ ಆಡಳಿತ ಈ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಜನಸಂಪರ್ಕ ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ಇವತ್ತು ತಮ್ಮ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನು ನಿಮಗೆ ಘೋಷಣೆ ಮಾಡಿದ್ರು. ಬಹಳಷ್ಟು ಜನ ಟೀಕೆ ಮಾಡಿದ್ರು, ಗ್ಯಾರಂಟಿ ಎಲ್ಲಿ ಕೊಟ್ಬಿಟ್ಟರು, 2,000 ಎಲ್ಲಿ ಕೊಡೋಕ್ಕಾಯ್ತದೆ, ಕರೆಂಟ್ ಎಲ್ಲಿದ್ದು,
ಅಕ್ಕಿ ಎಲ್ಲಿ ಕೊಡ್ತಾರೆ, ದುಡ್ಡು ಎಲ್ಲಿರ್ತದೆ? ಚುನಾವಣೆಗೆ ಮುಂಚಿತವಾಗಿ ಸುಳ್ಳು ಹೇಳ್ತಾವ್ರೆ ಅಂತೇಳಿ ಮನ ಮನೆಗೆ ಪ್ರಚಾರ ಮಾಡಿದ್ರು. ಆದರೆ ಈ ಒಂದು ಯೋಜನೆಗಳನ್ನ, ಈ ಒಂದು ಕಾರ್ಯಕ್ರಮವನ್ನ ನಾವು ಒಂದು ದಿನದಲ್ಲಿ ಚುನಾವಣೆಗೋಸ್ಕರ ಘೋಷಣೆ ಮಾಡಿದಂತ ಒಂದು ಕಾರ್ಯಕ್ರಮ ಅಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಜನ ಬೀದಿ ಬೀದಿನಲ್ಲಿ ಸಾಯ್ತಾ ಇದ್ರು, ನರಳ್ತಾ ಇದ್ರು, ಊಟಕ್ಕೋಸ್ಕರ, ಕೆಲಸಕ್ಕೋಸ್ಕರ, ಹಣಕ್ಕೋಸ್ಕರ ಒದ್ದಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಒಂದು ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ, ಈ ರಾಜ್ಯದ ಬಡವರ ಪರವಾಗಿ, ಜನರ ಪರವಾಗಿ, ನಾಗರಿಕರ ಪರವಾಗಿ ಒಂದಷ್ಟು ಪರಿಹಾರ ಕೊಡಿ, ತಿಂಗಳಿಗೆ ಒಂದೊಂದು 5,000 ಕೊಡಿ, ತಿಂಗಳಿಗೆ 3,000 ಕೊಡಿ, ಅವ್ರ ಕಷ್ಟಕ್ಕೆ, ಅವ್ರ ಊಟಕ್ಕೆ ಅವ್ರ ಕೂಲಿ ಇಲ್ಲ, ಹೊರಗಡೆ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರ ಜೀವನ ನಡೆದ ಕಷ್ಟ ಆಗ್ತಾ ಇದೆ, ಕೆಲವರು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಹಣ ತಂದು ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ, ರೈತರು ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೂಲಿ ಮಾಡೋರು ಕೂಲಿ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕೂಲಿ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಆದರೆ ಬಿಜೆಪಿಯವರು ನಮ್ಮ ಹೋರಾಟಕ್ಕೆ, ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಆದರೆ ಇವತ್ತು ನಾವು ಅವತ್ತೊಂದು ದಿನ ಹೇಳಿದ್ವಿ, ನಮ್ಮ ಸರ್ಕಾರ ಬಂದರೆ ನಿಮಗೆ ರಕ್ಷಣೆ ಕೊಡ್ತೇವೆ, ಟ್ಯಾಕ್ಸು ಪೆಟ್ರೋಲ್ಗೆ ಡೀಸೆಲ್ಗೆ ಎಷ್ಟು ಟ್ಯಾಕ್ಸ್ ಹಾಕಿದ್ದಾರೆ, ನಿಮ್ಮ ಗ್ಯಾಸ್ ಸಿಲಿಂಡ್ರು ತಗೊಳ್ಳಿ ಅಂತ ಅಂತ ಒಂದೊಂದು ಸಿಲಿಂಡ್ರಿಗೆ 500-500 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಒಂದು ವರ್ಷಕ್ಕೆ 12 ಸಿಲಿಂಡರ್ ಯೂಸ್ ಮಾಡಿದ್ರೆ ನಿಮ್ಗೆ 6,000 ರೂಪಾಯಿ ನಿಮ್ಮ ಹತ್ರ, ಒಬ್ಬರ ಹತ್ರನೇ ಕೂಲಿ ಮಾಡೋರ ಹತ್ರ ಸೇರಿಸ್ಕೊತಾರೆ. GST 18% ಹಾಕ್ಬಿಟ್ಟಿದ್ದಾರೆ, 18% 12% ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಅಂಗಡಿಗಳಿದೆ, ಅಂಗಡಿ ಬೀದಿನಲ್ಲಿ ಕೂತ್ಕೊಂಡು ನಾವು ಗ್ರಾಮಸಭೆ ಮಾಡ್ತಾ ಇದ್ದೀವಿ, ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ. ಯಾವ್ದಾರ ಅಂಗಡಿನಲ್ಲಿ GST ಇಲ್ದೇ ಇರೋ ಪದಾರ್ಥಗಳು ಯಾವ್ದಾರ ಇದೆಯಾ ಅಂತ ಅವ್ರು ಕೇಳ್ಕೊಂಡು ಬನ್ನಿ ನೋಡೋಣ, ಯಾವುದು ಇಲ್ಲ. ಆದರೆ ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಗಳಿರದೆ ಬಡವರಿಗೋಸ್ಕರ ಜನಸಾಮಾನ್ಯರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿ, ಪ್ರತಿಯೊಬ್ಬರ ಮೇಲೂ ತೆರಿಗೆ ವಿಧಿಸ್ತಾ ಹೋಯ್ತು ಅಂತ ಅಂದರೆ, ಪ್ರತಿಯೊಂದನ್ನು ಕೂಡ ಆದಾಯದ ದೃಷ್ಟಿನಲ್ಲಿ ನೋಡಾಡ್ತಾ ಇತ್ತು ಅಂದರೆ, ಈ KSRTC ಬಸ್ ಇದೆ, ಅದರ ಲಾಭ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸಾರ್ವಜನಿಕರ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿದೆ, ಪ್ರೈವೇಟ್ ಅವ್ರ ಥರ ನಾವು 1,00,000 ರೂಪಾಯಿ 1.5 ಲಕ್ಷ ರೂಪಾಯಿ ಲೆಕ್ಕ ಹಾಕೋಕ್ಕಾಗತ್ತಾ? ಅದು ಸಾರ್ವಜನಿಕರ ಶಿಕ್ಷಣ ಕ್ಷೇತ್ರ, ಅದು ಸಾರ್ವಜನಿಕ ವಲಯದಲ್ಲಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮಾಡ್ತಕ್ಕಂಥ ಒಂದು ಸೇವಾ ಕ್ಷೇತ್ರ. ಅಲ್ಲಿ ಲಾಭ ಬರಲಿಕ್ಕೆ ನಾವು ಸಾಧ್ಯ ಇಲ್ಲ, ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಸ್ಪತ್ರೆಗಳು ತೆರೆದಿದ್ದೀವಿ ಬಡವ್ರಿಗೋಸ್ಕರ, ಯಾತಕ್ಕೋಸ್ಕರ? ಬಡವರು ಆಸ್ಪತ್ರೆ ಖರ್ಚಿಗೆ ಸಂಪಾದನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಗಳು ಬೇಕು ಅಂತೇಳಿ ಅಲ್ಲಿಗೆ ಸರ್ಕಾರನೇ ದುಡ್ಡು ಕೊಡಬೇಕು. ಇವಕ್ಕೆಲ್ಲ ವರ್ಷ ವರ್ಷ ಆಸ್ಪತ್ರೆ ನಡಿಬೇಕು ಅಂದ್ರೆ ಸರ್ಕಾರ ದುಡ್ಡು ಕೊಡಬೇಕು, ಶಾಲೆ ನಡಿಬೇಕು ಅಂದ್ರೂ ಸರ್ಕಾರ ದುಡ್ಡು ಕೊಡಬೇಕು, ಪ್ರತಿಯೊಂದನ್ನು ಸರ್ಕಾರನೇ ದುಡ್ಡು ಕೊಡಬೇಕು. ಆದರೆ BJP ಬಂದ್ಮೇಲೆ ಏನಾಗಿದೆ ಅಂತ ಅಂದರೆ, ಎಲ್ಲದಕ್ಕೂ ತೆರಿಗೆ ಹಾಕು ವಸೂಲಿ ಮಾಡು, ತೆರಿಗೆ ಹಾಕು ವಸೂಲಿ ಮಾಡು, ಬಡವ್ರ ಹತ್ರನೂ ತೆರಿಗೆ ಹಾಕು, ಕೂಲಿ ಮಾಡೋರ ಹತ್ರನೂ ತೆರಿಗೆ ಹಾಕು. ಇದನ್ನೆಲ್ಲ ನೋಡಿ ನಾವು ಪ್ರಣಾಳಿಕೆಯನ್ನು ಸಿದ್ಧ ಮಾಡಬೇಕಾದ್ರೆ, ಈ ರಾಜ್ಯದ ಜನರ ಮುಂದೆ ನಾವು ಬರಬೇಕಾದ್ರೆ ನಾವು ಹೇಳಿದ್ವಿ, ನಾವು ಬಸ್ ಫ್ರೀ ಕೊಡ್ತೀವಿ ಅಂದ್ವಿ, ಟೀಕೆ ಮಾಡಿದ್ರು. ಇವತ್ತು ಹೆಣ್ಮಕ್ಳು ರಾಜ್ಯದಲ್ಲಿ KSRTC ಬಸ್ನಲ್ಲಿ ಬೆಂಗಳೂರಿಂದ ಬೆಳಗಾವಿಗೆ ಹೋಗೋರು ಹೋಯ್ತಾ ಇದ್ದಾರೆ, ಮಂಗಳೂರಿಗೆ ಹೋಗೋರು ಹೋಯ್ತಾ ಇದ್ದಾರೆ, ಮಡಿಕೇರಿಗೆ ಹೋಗೋರು ಹೋಯ್ತಾ ಇದ್ದಾರೆ, ಮೈಸೂರಿಗೆ ಹೋಗೋರು ಹೋಯ್ತಾ ಇದ್ದಾರೆ, ಹೊಸೂರವರೆಗೂ ಎಲ್ಲರ ಹೋಗ್ಬೋದು. ತಮಿಳ್ನಾಡು ಆಂಧ್ರ ಕೇರಳ ಸುತ್ತ ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಧೈರ್ಯವಾಗಿ ಹೋಯ್ತಾ ಇದ್ದೀರಾ? ಇವತ್ತು ಸರ್ಕಾರ ನಿಮಗೋಸ್ಕರ ಇವತ್ತು ನೀವು ಕಷ್ಟದಲ್ಲಿರೋದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಕರೆಂಟ್ ಫ್ರೀ ಅಂತ ಅಂತ, ಕರೆಂಟ್ನ ದಿನೇ ದಿನೇ ಪ್ರೈವೇಟ್ ಅವರು ಏರಿಕೆ ಮಾಡ್ತಾನೆ ಇದ್ದಾರೆ, ಬೆಲೆ ಏರಿಕೆ ಆಯ್ತಾನೆ ಇದೆ. ನೀವು ಕೂಲಿ ಮಾಡಬೇಕು, ಜೀವನ ನಡೆಸಬೇಕು, ಆದರೆ ಇವತ್ತು ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಅಂತಂದ್ರೆ, ಓ ನೀವು ಮಾರ್ಬಿಡ್ತೀರಿ ಕರೆಂಟ್ನ, ನೀವು ಇದು ಮಾಡ್ಬಿಡ್ತೀರಿ, ಎಲ್ಲಿದತ್ತು ಲೂಟಿ ಆಗೋತದೆ, ದಿವಾಳಿ ಆಗೋತದೆ ಕರ್ನಾಟಕ. ಜನರ ಹತ್ರ ದುಡ್ಡು ಇದ್ರೆ ದಿವಾಳಿ ಆಗೋದಾರಲ್ಲ ರೀ, ಯಾರೋ 5 ಜನರ ಹತ್ರ ದುಡ್ಡಿದ್ರೆ ದೇಶ ದಿವಾಳಿ ಆಗ್ತದೆ.
ಯಾರು ಐದಾರು ಜನರ ಹತ್ರ ದುಡ್ಡಿದ್ರೆ ದೇಶ ದಿವಾಳಿ ಆಗ್ತದೆ. ಜನರ ಹತ್ರ ಇಡೀ ಊರಲ್ಲೆಲ್ಲ ದುಡ್ಡಿತ್ತು ಅಂತ ಅಂದ್ರೆ ಜನರದ್ದು ದಿವಾಳಿ ಆಗುದಿಲ್ಲ. ಜನರೆಲ್ಲ ಓಡಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಸುಖವಾಗಿ ನೆಮ್ಮದಿಯಾಗಿ ಓಡಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕರೆಂಟ್ ನ ಫ್ರೀ ಕೊಟ್ಟಿದೀವಿ. ಬಹುತೇಕ ಸರ್ಜಾಪುರದಲ್ಲಿ ಒಂದು 300-400 ಮನೆ ಅವ್ರು ಬಿಟ್ರೆ ಇನ್ ಮಿಕ್ದವರೆಲ್ಲರೂ ಉಚಿತವಾಗಿ ಕರೆಂಟ್ ಅನ್ನ ಪಡಿತಾ ಇದ್ದಾರೆ. ಅದರಲ್ಲಿ ನಾವು ಜಾತಿ ನೋಡ್ಲಿಲ್ಲ ಅಪ್ಪ, ಪಕ್ಷನೂ ನೋಡ್ಲಿಲ್ಲ ಅಥವಾ ಇನ್ನೇನು ಕೇಳಲಿಲ್ಲ. ಎಲ್ರಿಗೂ ಅನುಕೂಲ ಆಗ್ಲಿ ಅಂತೇಳಿ ಸಾರ್ವಜನಿಕರ ದೃಷ್ಟಿಯಿಂದ ಸಾರ್ವಜನಿಕರಿಗೋಸ್ಕರ ಈ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತೇಳಿ ಅನುಷ್ಠಾನ ಮಾಡಿದ್ವಿ. ನಾವು ಚುನಾವಣೆ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು 15 ಲಕ್ಷ ಕೊಡ್ತೀವಿ ಅಂತ ಹೇಳ ಇಲ್ಲ, 15 ಲಕ್ಷ ಕೊಡ್ತೀವಿ ಅಂತ ಹೇಳಲಿಲ್ಲ. ನಾವು ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಹೇಳಲಿಲ್ಲ. ತಲೆನ ಮೇಲೆ ಸಿಲಿಂಡರ್ ಎತ್ಕೊಂಡು ಮೆರವಣಿಗೆ ಹೋಗ್ಲಿಲ್ಲ. ನಾವು ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು ಅಂತ, 5 ರೂಪಾಯಿ ಜಾಸ್ತಿ ಆಗೋಯ್ತು ಅಂತ ತಲೆ ಮೇಲೆ ಶೋಭಕನ್ನು ಯಡಿಯೂರಪ್ಪ ಮೋದಿ ಏನ್ ಹೇಳಿದ್ರು, ಪೂಜೆ ಮಾಡಿದ್ರು ಸಿಲಿಂಡರ್. ಈಗಲೂ ವಿಡಿಯೋಗಳಿದೆ ನೋಡಿ, ಆ ವಿಡಿಯೋಗಳನ್ನ ತೆಗೆದು ಪೂಜೆ ಮಾಡಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗೋಯ್ತು ಅಂತ. ನಾವು ಅದನ್ನ ಹೇಳ್ತಾ ಇಲ್ಲ. ನಾವು ಬಡವ್ರಿಗೆ ಏನ್ ಬೇಕು ಅದನ್ನ ಮಾಡ್ಲಿಕ್ಕೋಸ್ಕರ ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟು ಅನುಷ್ಠಾನ ಮಾಡಿದ್ವಿ. 5 ಗ್ಯಾರಂಟಿಗಳು ಇವತ್ತು ಜನರ ಕೈಗೆ ತಲುಪ್ತಾ ಇದೆ. ನಾನು ನೋಡ್ತಾ ಇದ್ದೆ ಅಧಿಕಾರಿಗಳ ಹತ್ರ ಮಾತನಾಡ್ತಾ ಇದ್ದೆ, ಸರ್ಜಾಪುರದಲ್ಲಿ ಎಷ್ಟು ಜನ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ. ಸುಮಾರು 5,116 ಕುಟುಂಬಗಳಿವೆ, 5,300 ಕುಟುಂಬಗಳು ಇರೋದು. ಅದರಲ್ಲಿ 5,116 ಕುಟುಂಬಗಳು ಈಗ 2,000 ರೂಪಾಯಿ ಪ್ರತಿ ತಿಂಗಳು ಹಣ ತಗೋತಾ ಇದೆ. ಗೊತ್ತಾ ನನಗೆ, ಶಿವಣ್ಣನ ಅಣ್ಣತಮ್ಮದಿರಿದ್ದಾರೆ ಇಲ್ಲಿ, ನನ್ನ ಬಾಬಮ್ಮ ಇಟ್ಟಿದ್ದಾರೆ ಇಲ್ಲಿ, ಎಲ್ರಿಗೂ ಕೊಟ್ಟಿದ್ದೀವಿ ರೀ. ಬಿಜೆಪಿಯವ್ರಿಗೂ ಕೊಟ್ಟಿದ್ದೀವಿ, ನಮ್ಮನ್ನ ಪೊಯ್ದವ್ರಿಗೂ ಕೊಟ್ಟಿದ್ದೀವಿ, ಹೊಗಳವ್ರಿಗೂ ಕೊಟ್ಟಿದ್ದೀವಿ, ತೆಗಳವ್ರಿಗೂ ಕೊಟ್ಟಿದ್ದೀವಿ, ದಿವಾಳಿ ಮಾಡಿದವ್ರಿಗೂ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ಯಾರ್ಯಾರು ಏನೇನು ಅಂತ ಇದ್ರೆ ಅವ್ರಿಗೆಲ್ರಿಗೂ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂತ ಅಂದ್ರೆ ಶಕ್ತಿ ಬರಲಿ, ಈ ಕುಟುಂಬಕ್ಕೆ ಶಕ್ತಿ ಬರಲಿ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ಹಣ ವಿವಿಧ ರೂಪದಲ್ಲಿ ಕೈಗೆ ಸೇರ್ತಾ ಇದೆ. 5,000 ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತಾ ಇದೆ. ಒಂದು ವರ್ಷಕ್ಕೆ 60,000 ರೂಪಾಯಿ ದೇಶದ ಬಡವರು, ರೈತರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸ ಇವತ್ತು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಏ ಅಭಿವೃದ್ಧಿನೇ ಮಾಡುದಿಲ್ಲ, ಅಭಿವೃದ್ಧಿ ಎಲ್ಲಿ ಮಾಡೋರು, ಎಲ್ಲ ಲೂಟಿ ಹೊಡೆದು ಇದಾಗೋಯ್ತೇನು, ಎಲ್ಲ ದಿವಾಳಿ ಆಗೋಯ್ತು, ಎಲ್ಲ ಜನಕ್ಕೆ ಕೊಟ್ಬಿಟ್ರು. ಅಭಿವೃದ್ಧಿ ಅಂದ್ರೆ ಏನು? ನಾವು ಹೇಳಿದ್ವಿ ಶಿವಣ್ಣ ಎಲೆಕ್ಷನ್ ನಿಂತಾಗ ಆನೆಕಲ್ ತಾಲೂಕು ನೀರು ಕೊಡ್ತೀವಿ ಅಂದ್ವಿ. ಬಿಜೆಪಿಯವರು ಹೇಳ್ಬೇಕಾಗಿತ್ತು, ನಾವು ಬಿಜೆಪಿ ಸರ್ಕಾರ ಇಂದ ಕೊಡ್ಬೇಕಾಗಿತ್ತು ಆನೆಕಲ್ ತಾಲೂಕಲ್ಲಿ ನೀರನ್ನ. ನೀವು ಕೇಳ್ಬೇಕು, ಪ್ರಶ್ನೆ ಮಾಡ್ಬೇಕು, ಬಿಜೆಪಿಯ ಕೇಂದ್ರ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ಬೇಕು, ರಾಜ್ಯ ಮಂತ್ರಿಗಳನ್ನ, ಇನ್ನ ಭಾಗದ ನಾಯಕರುಗಳನ್ನ ಪ್ರಶ್ನೆ ಮಾಡ್ಬೇಕು, ಯಾಕಪ್ಪ ನಿನ್ ಕೈಲಿ ಆನೆಕಲ್ಗೆ ನೀರು ಕೊಡಕ್ ಆಗ್ಲಿಲ್ಲ ಕಾವೇರಿ ನೀರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ಮಾತು ಕೇಳಿದ್ದು, ನಾನು ಶಿವಣ್ಣ ಆರ್ಡರ್ ಮಾಡ್ಬಿಟ್ಟು 50 TMC ಆಯ್ತು ತಗೊಂಡೋಗ್ರಿ ಕೊಡ್ರಿ, ನಮ್ದು ಬೇರೆ ಅಲ್ಲ ನಿಮ್ಮೂರು ಬೇರೆ ಅಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಆದೇಶ ಮಾಡಿ ಇವತ್ತು ಟೆಂಡರ್ ಕರೆಯುವ ಸ್ಥಿತಿಗೆ ಬಂದಿದ್ದೀವಿ. 288 ಹಳ್ಳಿಗಳು ಸರ್ಜಾಪುರನು ಸೇರಿದಂತೆ 288 ಹಳ್ಳಿಗೆ 700 ಕೋಟಿ ರೂಪಾಯಿ ಹಣದಲ್ಲಿ ಕಾವೇರಿ ನೀರನ್ನ ಆನೇಕಲ್ ತಾಲೂಕಿಗೆ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗ ರೆಡ್ಡಿ ಅವರು, ಸಿದ್ದರಾಮಯ್ಯನವರು ನನಗೆ ಮತ್ತು ಶಿವಣ್ಣ ಅವರಿಗೆ ಶಕ್ತಿ ಕೊಡಬೇಕು ಅಂತೇಳಿ ಮಂಜೂರಾತಿಯನ್ನ ಮಾಡಿದ್ದಾರೆ. ಆಯ್ತಿರ್ಲಿಲ್ವ ಕೆಲಸ? ಇನ್ನು 20 ದಿನ ಒಂದು ತಿಂಗಳೊಳಗಡೆ ಟೆಂಡರ್ ಕರೀತಾರೆ. ಸರ್ಜಾಪುರಕ್ಕೆ ಮೆಟ್ರೋ ಬರಬೇಕು ಹೇಳಿದ್ದಾರೆ ಶಿವಕುಮಾರ್ ಅವರು, ಜಿಲ್ಲಾ ಮಂತ್ರಿ ಆಗಿದ್ದಾರೆ, ಬೆಂಗಳೂರು ಮಂತ್ರಿ ಆಗಿದ್ದಾರೆ. ನಾನು ಕೇಳಿದೆ ಮೆಟ್ರೋ ಬೇಕು, ನಾನು ಋಣ ತೀರಿಸೋದಲ್ಲ ಅಪ್ಪ, ನೀನು ಋಣ ತೀರಿಸ್ಬೇಕು ಅಂತ ಹೇಳಿದೆ ನಮ್ಮ ಅಣ್ಣನಿಗೆ. ಏನು ಅಂತ ಆನೇಕಲ್ಲಿಗೆ ಮೆಟ್ರೋ ಬೇಕು ಅಂದೆ, ಅತ್ತಿಬಲೆಗೆ ಮೆಟ್ರೋ ಬೇಕು ಅಂದೆ, ಸರ್ಜಾಪುರಕ್ಕೆ ಮೆಟ್ರೋ ಬೇಕು ಅಂತ ಅಂದೆ. ನಾನು ಶಿವಣ್ಣ ಹೋಗಿ ಕೂತ್ಕೊಂಡು ಲೆಟ್ರಿಗೆ ಸೈನ್ ಹಾಕ್ಕೊಟ್ರು, ಆದೇಶ ಮಾಡಿದ್ರು, ಎಸ್ಟಿಮೇಟ್ ಮಾಡಿ ಡಿ ಪಿ ಆರ್ ಮಾಡಿ ಮೆಟ್ರೋ ಕೊಡಿ ಅಂತ ಅಂದ್ರು. ನಾನು ಓಡಾಡ್ತೀನಾ? ನಿಮ್ಮ ಆಸ್ತಿ ಮೌಲ್ಯ ಇವತ್ತು 4,000-5,000 ಇದೆ, ಮೆಟ್ರೋ ಬಂತು ಅಂದಿದ ತಕ್ಷಣ 8,000-10,000 ಆಗ್ತದೆ. ಜನ ಓಡಾಟ ಇನ್ನೂ ಜಾಸ್ತಿ ಆಗ್ತದೆ, ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತದೆ, ಉದ್ಯೋಗಗಳು ಸೃಷ್ಟಿ ಆಗ್ತದೆ, ಕಾವೇರಿ ನೀರು ಬರುತ್ತೆ, ವ್ಯವಸ್ಥೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಶಿವಣ್ಣ ಯೋಚನೆ ಮಾಡಿದ್ವಿ. ನಮ್ಮ ಪಂಚಾಯತಿಯವರೆಲ್ಲ
ಒಪ್ಪಿಗೆ ಕೊಟ್ರೆ ಪಂಚಾಯತಿ ಚುನಾವಣೆ ಇದೆಲ್ಲ ಆದ್ಮೇಲೆ ಇದನ್ನ ನಗರಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸರ್ಜಾಪುರ ಸರ್ಜಾಪುರನ ನಗರಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಮೆಂಬರ್ಗಳೆಲ್ಲ ಹೂ ಅನ್ಬೇಕಷ್ಟೇ, ನಮ್ಮ ಮೆಂಬರ್ಗಳು ಹೂ ಅಂತ ಅಂತಂದ್ರೆ, ನಮ್ಮ ಅಧ್ಯಕ್ಷರು ಮೆಂಬರ್ಗಳು ಹೂ ಅಂತ ಅಂತಂದ್ರೆ ನಮ್ದೇನಿಲ್ಲ, ನಾವು ಮಾಡ್ತೀವಿ, ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ನಾನು ಈಗಾಗಲೇ ಮಾತಾಡ್ಕೊಂಡಿದ್ದೀನಿ ನಾನು ಶಿವಣ್ಣ, ಇಬ್ರು ಶಿವಣ್ಣ ಎದುರ್ತಾ ಇದ್ದ, ಎಲ್ಲಿ ಮೆಂಬರ್ಗಳು ರಿವರ್ಸ್ ಹೊಡ್ಬಿಡ್ತಾರೋ ಅಂತ ಹೇಳಕ್ಕೆ ನಾನು ಹೇಳಿದೆ. ಮೂಲಭೂತ ಸೌಕರ್ಯಗಳು, ನಾವು ಒಳಚರಂಡಿ ವ್ಯವಸ್ಥೆ ಇದೆ, ಇನ್ನೂ ಅಪ್ಗ್ರೇಡೇಷನ್ ಆಗಬೇಕು, ಕುಡಿಯ ನೀರಾಗಬೇಕು, ಒಳ್ಳೊಳ್ಳೆ ರಸ್ತೆಗಳಾಗಬೇಕು, ಎಲ್ಲ ಥರದ ಮೂಲಭೂತ ಸೌಕರ್ಯಗಳು ಈ ಪಟ್ಟಣಕ್ಕೆ ಸಿಗಬೇಕು ಅಂತ ಅಂದರೆ, ಇದನ್ನು ಪಟ್ಟಣವಾಗಿ, ನಾವು ಹಳ್ಳಿಯನ್ನು ಪಟ್ಟಣವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಕಾಲದಲ್ಲಿ ಆಗಬೇಕು. ಅದನ್ನು ಈಗಾಗಲೇ ನಾವು ಕಾರ್ಯಪ್ರವೃತ್ತವಾಗಿದ್ದೇವೆ. ನಾವು ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಮುಂದಿನ 3-5 ತಿಂಗಳಲ್ಲಿ ನಿಮ್ಗೇನು ಬೇಕೋ ಆದೇಶ ಮಾಡಿಕೊಡ್ತೀವಿ. ಅದಾದ ಮೇಲೆ ನಿಮ್ಮದು ಅವಧಿ ಮುಗಿದ ತಕ್ಷಣ ಅದ್ರ ಪಾಡಿಗದು ಆದೇಶ ಎಫೆಕ್ಟ್ಗೆ ಬರುತ್ತೆ, ಅದನ್ನು ನಾವು ಮಾಡಿಕೊಡೋಣ. ಒಟ್ಟಾರೆ ನಮ್ಮ ಗುರಿ ತಾಲೂಕು ಅಭಿವೃದ್ಧಿ ಆಗ್ಬೇಕು. ನಗರಸಭೆ ಆಯ್ತು ಅಂತ ಅಂದ್ರೆ ಇದೊಂದು ಪಟ್ಟಣ, ಇದೊಂದ್ ಇದಕ್ಕೇನೆ ಒಂದ್ ವರ್ಷಕ್ಕೆ 25-30 ಕೋಟಿ ರೂಪಾಯಿ ದುಡ್ಡು ಬಂದೈತೆ ಡೆವಲಪ್ಮೆಂಟ್ಗೆ. ಏನ್ ಬೇಕೋ ನೀವು ಡೆವಲಪ್ಮೆಂಟ್ನ ಮಾಡ್ಬೋದು. ಎಲ್ಲ ತರದ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ನಮ್ಮ ದೃಷ್ಟಿ ಆ ದೃಷ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಶಿವಣ್ಣ ಹೇಳ್ತಾ ಇದ್ರು ಎಮ್ ಎಲ್ ಎ ಅವರು, ಇಲ್ಲಿ ಗ್ರೌಂಡ್ ಇದೆ, ಒಂದು ಸ್ಟೇಡಿಯಂ ಮಾಡ್ಬೇಕು, ಅದು ಒಂದು 6-7 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡ್ತಿದ್ದಾರೆ, ಅದನ್ನು ಕೂಡ ಮಾಡಿಕೊಡ್ತೀವಿ. ಏನು ಒಂದು ಸ್ಟೇಡಿಯಮ್ ಕೇಳಿದ್ದಾರೆ ಈ ಭಾಗಕ್ಕೆ, ಹುಡುಗರಿಗೆಲ್ಲ ಯುವಕರಿಗೆಲ್ಲ ಒಂದು ಸ್ಟೇಡಿಯಮ್ ಮಾಡಿಕೊಡ್ಬೇಕು, ಆಟ ಆಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಸೊ ಎಲ್ಲ ಆಯಾಮಗಳಲ್ಲಿ ಎಲ್ಲ ವಿಭಾಗದಲ್ಲಿ ಚಿಂತನೆಯನ್ನು ಮಾಡ್ತಾ ಈ ಭಾಗ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಚಿಂತನೆಯನ್ನು, ಬರೀ ಗ್ಯಾರಂಟಿಗಳು ಮಾತ್ರ ಅಲ್ಲ, ಗ್ಯಾರಂಟಿಯ ಜೊತೆಗೆ ಅಭಿವೃದ್ಧಿನೂ ಕೂಡ ನಮ್ಮ ಗುರಿ. ಆ ಗುರಿಯನ್ನು ಇಟ್ಕೊಂಡು ಆನೇಕಲ್ ತಾಲೂಕಿನ ವಿಶೇಷವಾದಂಥ ಇವತ್ತು ಸರ್ಜಾಪುರ ಇದು ಆನೇಕಲ್ ಕಡೆಯಿಂದ ಇದನ್ನು ಒಂದು 4-lane ರಸ್ತೆ ಮಾಡಿಸ್ತಾ ಇದ್ದೀವಿ, ನಡೀತಾ ಇದೆ. ಅದು ನಮ್ಮ ಕಾಲದಲ್ಲೇ ಮಾಡಿದ್ದು, ನಾವೇ ಈಗ ಮಾಡ್ತಾ ಇರತಕ್ಕಂಥದ್ದು. ಸ್ವಲ್ಪ ಈ ಕಾಂಟ್ರಾಕ್ಟ್ಗಳು BJP ಸರ್ಕಾರದಲ್ಲಿ ಖಾಸಗಿ ಕೊಡಲಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು, ಈಗ ತಿರ್ಗಾ ಕೆಲಸ ಶುರು ಮಾಡಿಸಿದ್ದೀವಿ. ಸಾರ್ವಜನಿಕರಿಗೆ 4-lane ಆಯಿತು, ಅದನ್ನ ಮಾಡಿಸಿದ್ದು ನಾನೇನೆ, ಬೇರೆಯವ್ರು ಯಾರೂ ಅಲ್ಲ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಅವತ್ತಿನ ಕಾಲದಲ್ಲಿ ಶಿವಣ್ಣ ನಾನು ಗಲಾಟೆ ಮಾಡಿ 6-lane ಎಲ್ಲಿಂದ ಬಿಡದಿಯಿಂದ ತಗೊಂಡ್ಬಂದಿದ್ದೀನಿ ನಾನು ರೋಡ್ನ, ಬಿಡದಿಯಿಂದ ಏರ್ಪೋರ್ಟ್ವರೆಗೂ ಹೋಗ್ಬೇಕು ಅಂತೇಳಿ. ಮುಂದಕ್ಕೂ ಕೂಡ ಇನ್ನೂ ಅನೇಕ ರಸ್ತೆಗಳನ್ನು ಮಾಡುವಂಥವ್ರಿದ್ದಾವೆ. ಯಾಕೆಂತಂದರೆ ಶಿವಕುಮಾರ್ರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಭಾಗಕ್ಕೆ ಹೆಚ್ಚಿನ ಶಕ್ತಿ, ನನ್ನ ಜೊತೆಗೆ ಅವರು ಸೇರ್ಕೋತಾರೆ ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಡಬಲ್ ಧಮಾಕ ನಿಮಗೆ, ನಂದೊಂದೇ ಅಲ್ಲ, ಶಿವಣ್ಣಂದು ನಂದು ಮಾತ್ರ ಅಲ್ಲ, ಶಿವಕುಮಾರ್ ಅವರು ರಾಮಲಿಂಗರೆಡ್ಡಿಯವರು, ರಾಮಲಿಂಗರೆಡ್ಡಿ ಸಾಹೇಬರು ಅಷ್ಟೇ, ಈ ತಾಲೂಕಿನವರೇ ಆಗಿರೋದ್ರಿಂದ ಏನೆಲ್ಲ ಬೇಕೋ ಅವರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು, ಈಗ ಬಸ್ಗಳು ಅಷ್ಟೇ, HK ಬಸ್ಸು ಈಗ 6,000 ಬಸ್ ತಗೋತಾ ಇದ್ದಾರೆ, ಬಸ್ನ ಜನ ಓಡಾಡಲಿ ಅಂತ ಹೊಸ ಬಸ್ಗಳನ್ನು ಮಹಿಳೆಯರು ಓಡಾಡಲಿಕ್ಕೆ 5 ವರ್ಷದಿಂದ ಬಸ್ಸೇ ತಗೊಂಡಿರಲಿಲ್ಲ, ನಮ್ಮ ಸರ್ಕಾರ ಬಂದ್ಮೇಲೆ ಬಸ್ಸು ತಗೋತಾ ಇದ್ದೀವಿ, ಫ್ರೀಯಾಗೂ ಬಿಟ್ಟಿದ್ದೀವಿ, ತಿರ್ಗಾ ಕಂಡಕ್ಟರ್ಗೂ ಡ್ರೈವರ್ನು ಕೂಡ ಅಪಾಯಿಂಟ್ಮೆಂಟು 6,000 ಜನನ್ನ ಅಪಾಯಿಂಟು ಮಾಡ್ಕೋತಾರೆ. ತುಂಬಿದ ಧನ್ಯವಾದಗಳು. ಮೊನ್ನೆ ಲೋಕಸಭಾ ಸದಸ್ಯರಾದಂತಹ ಡಿ ಕೆ ಸುರೇಶ್ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರು ನಿಮ್ಗೋಸ್ಕರ ಬಂದಿರೋದು, ದಯವಿಟ್ಟು ನೀಟಾಗಿ ಏನೇನಿದೆ ನಿಮ್ ಮುಂದೆ ಕೊರತೆಗಳು ಹೇಳ್ಬೋದು. ದಯವಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಬಂದು ನಿಮ್ಮ ಅರ್ಜಿಗಳನ್ನು ಕೊಡಬೇಕಾಗಿ ಮನವಿ. ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ತಾರೆ. ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ DK ಸುರೇಶ್ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BC ವಣ್ಣರವರು ವೇದಿಕೆ ಮೇಲೆ ನಿಮ್ಮ ಕುಂದುಕೊರತೆಗಳನ್ನು ಕೇಳ್ತಿದ್ದಾರೆ. ದಯವಿಟ್ಟು ಸಹಕರಿಸಿ ಒಬ್ಬೊಬ್ಬರಾಗಿ ಬಂದು ತಮ್ಮ ದಯವಿಟ್ಟು ಈ 53 ಸೈಟ್ಗಳು ಏನು ಹಕ್ಕುಪತ್ರ ಪಡೆದಿದ್ದೀರಾ ತಾವುಗಳೆಲ್ಲ ಮುಂದೆ ಬನ್ನಿ. ಇವರು ಲೋಕಸಭಾ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರು,
ಅಶೋಕ್ ಅವರು ಮತ್ತೆ ಈಶ್ವರಪ್ಪನವರು ಸೇರಿ 53 ಸೈಟ್ ಹಕ್ಕುಪತ್ರಗಳನ್ನ ಜನಗಳಿಗೆ ವಿತರಣೆ ಮಾಡ್ತಾರೆ. ಆದ್ರೆ ಜಾಗ ನೋಡಿರಲ್ಲ, ಯಾವುದೇ ತರದ ಅದಕ್ಕೆ ಒಂದು ರೂಪುರೇಷೆಗಳಿರಲ್ಲ, ಹಕ್ಕುಪತ್ರಗಳು ಕೊಟ್ಟು ಹೋಗಿದ್ದಾರೆ 53 ಕುಟುಂಬದವರು. ಈಗಲೂ 13 ವರ್ಷದಿಂದ ಆ ಜಾಗ ಯಾವುದು ಅಂತ ಗೊತ್ತಿಲ್ದಿರಾ, 13 ವರ್ಷದಿಂದ ಈಗಲೂ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವ್ರಿಗೆ ಜಾಗ ಸೂಚಿಸಿ ಅವ್ರಿಗೆ ಜಾಗ ಮಾಡಿಕೊಡ್ಬೇಕಾಗಿ ವಿನಂತಿ. ಚೇತಂದಿದ್ದೇನೆ ಒಂದು ಅಪ್ಪೇರ್ ಮಾಡಿ ಜಮೀನ ಅವನಿಗೆ ಕರೆದು ಪಂಚಾಯತಿಯಲ್ಲಿ ರಾಜಿ ಮಾಡ್ಬೇಕು. ನನಗೆ ಅದು ಬೇಡ. ಸರ್ವೆ ನಂಬರ್ ನಾನು ಏನ್ ಸ್ಟೇಟಸ್ ಅದು? ಏನಂತಾರೆ ಯಾರು ಯಾರು ಎಷ್ಟೆಕರೆ? ಒಂದೆಕರೆ ಒಂದೆಕರೆ 20 ಗುಂಟೆ. ಈಗ ಏನಾಗಿದೆ ಸ್ಟೇಟಸ್? ನಾನು ಮಾತಾಡ್ತಾ ಇದ್ದೀನಿ, ಒಂಚೂರು ನಾನು ಅರ್ಥ ಮಾಡ್ಕೋಬೇಕಾ, ನೀವ್ ಹೇಳ್ತೀನಿ ಕೇಳಬೇಕು. ಸರ್, ಈಗ ಮೊನ್ನೆ 3 ದಿನ ಹಿಂದೆಗಡೆ ಶಿವಣ್ಣವ್ರ ಹತ್ರ ಹೋಗಿದ್ವಿ. ಅವ್ರು ತಹಸೀಲ್ದಾರ್ಗೆ ಫೋನ್ ಮಾಡಿ 53 ಸೈಟ್ಗಳು ಇಮಿಡಿಯೇಟ್ ಅಲ್ಲಿ ಏನಾಗಿದೆ ನೋಡಪ್ಪ ಅಂತ ಹೇಳಿದ್ರು. ನಾವೆಲ್ಲ 53 ಪತ್ರಗಳು ಪ್ಲಸ್ ಅರ್ಜಿ ನಮ್ಮ ಪಂಚಾಯತಿ ಕಡೆ ತಗೊಂಡೋಗ್ವಿ. ಅವ್ರು ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ, ಪಿ ಡಿ ಒಗೆ ಆಶ್ರಯ ಕಂಪ್ನಿನಲ್ಲಿ ನಿಮಗೆ ನಾವು ಕೊಟ್ಟಮೇಲೆ ನೀವು ಯಾಕ್ರೆ ನೀವು ಇನ್ನೂ ಸುಮ್ಮನೆ ಇದ್ದೀರಾ? ನೀವು ಸ್ಪಾಟ್ಗೆಲ್ಲ ನಿಮಗೆ ನಾವು ಅಧಿಕಾರ ಕೊಟ್ಟಾಗ ನಿಮಗೂ ಇವರಿಗೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತೇಳಿ ತಹಸೀಲ್ದಾರ್ ಅರ್ಜಿಯನ್ನು ಕೊಟ್ಟಿದ್ದಾರೆ. ಹೇಳಪ್ಪ ಪಿ ಡಿ ಒ, ಈ ಪಿ ಡಿ ಒ ಹೇಳ್ರಿ ಏನು ಸರ್? ಈಗ ಅದು ಅರ್ಜಿ ಕೊಟ್ಟಮೇಲೆ ಮೊನ್ನೆ ಏನು ಹೇಳಿದ್ರು ಅಂದ್ರೆ ಅವ್ನು 20 ಗುಂಟೆ ಕರ್ದಿ ಇಲ್ಲಿ ಸಂಧಾನ ಎಲ್ಲ ಮಾಡಿದ್ವಿ ಸರ್. ನಮ್ಮ ಮಾಜಿ ಅಧ್ಯಕ್ಷ ಇದ್ರು ಅಲ್ಲ, ಅವ್ರಿಗೇನಿದೆ ದಾಖಲೆ? ಅವರು ನಮ್ಮ ಹತ್ರ ಏನು ದಾಖಲೆ ಕೊಡ್ತಾರಲ್ಲ ಸರ್, ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಮೊಯಸ್ ಕಾಪಿ ಕೊಡ್ತಾನೆ ಸರ್. ಸಿಕ್ಕಿದ್ಯಾ? ಇಲ್ಲ ಸರ್, ಸ್ಟೇ ಸ್ಟೇ ಸಿಕ್ಕಿಲ್ವಾ ಸರ್? ಅದ್ರಲ್ಲಿ 1.5 ಎಕರೆ ಇಬ್ಬರು ಹಾಕಿದ್ರು ಸರ್, 1 ಎಕರೆ ವೆಕೇಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ. ಇನ್ 20 ಗುಂಟೆ ಕೃಷ್ಣಪ್ಪ ಅನ್ನೋದು ಸ್ಟೇ ಸಿಕ್ಕಿಲ್ಲ ತಾನೆ? ಇಲ್ಲ ಸರ್. ನೀನೇ ಬಂದು ನಿಂತ್ಕೊಂಡು ಎಲ್ಲ ಮಾರ್ಕ್ ಮಾಡಿಸು, ಸ್ಪುಟ್ ಮಾಡಿಸು. ಸ್ಯಾಟರ್ಡೆ ಸಂಡೆ ಅವ್ರದ್ದೇನು ಹಕ್ಕು ಅವ್ರದ್ದೇ ಅವ್ರ ಸ್ಟೇ ಇಲ್ಲ ತಾನೆ? ಸ್ಟೇ ಇಲ್ಲ ಅಂತ ಅಂದ್ರೆ ಪೊಸಿಷನ್ ಕೊಡ್ರಿ ಅವ್ರಿಗೆಲ್ಲ. ಸ್ಟೇ ಇಲ್ಲರೇ ಬರಬೇಕು. ಜನಸಂಪರ್ಕ ಕಾರ್ಯಕ್ರಮದ ಮೂಲ ಉದ್ದೇಶವೇ ಜನರ ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯ ಮುಂಭಾಗದಲ್ಲಿ ಜನಸಂಪರ್ಕ ಸಭೆಯನ್ನು ಮಾನ್ಯ ಶ್ರೀ ಡಿ ಕೆ ಸುರೇಶ್ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣರವರ ನೇತೃತ್ವದಲ್ಲಿ ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರ ನೇತೃತ್ವದಲ್ಲಿ ಒಂದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸೋದಕ್ಕೆ ಈ ದಿನ 19/1/2024 ಸರ್ಜಾಪುರ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ 348 ಸರ್ವೆ ನಂಬರು, ಆ ಸರ್ವೆ ನಂಬರ್ನಲ್ಲಿ 54 ಜನಕ್ಕೆ 2012 ಹಕ್ಕುಪತ್ರವನ್ನು ವಿತರಣೆಯಾಗಿತ್ತು. ಆ ಹಕ್ಕುಪತ್ರವನ್ನು ಅಲ್ಲಿ ದಾಖಲೆಗಳ ಪ್ರಕಾರ ಹಕ್ಕುಪತ್ರದಂತೆ ಎಲ್ಲರಿಗೂ ಸೈಟ್ಗಳನ್ನು ಹಂಚಿಕೊಡಬೇಕಂತ ಎಲ್ಲರೂ ಅರ್ಜಿಗಳನ್ನು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹಾಗೂ ಶಾಸಕರಿಗೆ ಜನಸಾಮಾನ್ಯರು ಮನವೊಲಿಸಿ ಎಲ್ಲ ಅರ್ಜಿಗಳ ಮುಖಾಂತರ ಕೊಟ್ಟರು. ಅದಕ್ಕೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಭಾಳ ಶೀಘ್ರದಲ್ಲಿ 1 ವಾರ ಅಥವಾ 2 ವಾರ ದಿನದಲ್ಲಿ ತಹಸೀಲ್ದಾರ್ ಮತ್ತು ಶಾಸಕರ ನೇತೃತ್ವದಲ್ಲಿ ಆ ಜಾಗವನ್ನು ತೆರವುಗೊಳಿಸಿ ಕಾನೂನಿನ ಮಟ್ಟದಲ್ಲಿ ಏನಾದರೂ ಸ್ಟೇ ಇದ್ದರೆ ಅದನ್ನು ಬಿಟ್ಟು ಕಾನೂನು ಪ್ರಕಾರ ನೀವು ಹೋರಾಟ ಮಾಡಿ, ಕಾನೂನು ಸ್ಟೇ ಇಲ್ಲ ಅಂತಂದ್ರೆ ನೀವು ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಏನು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಅವರಿಗೆ ಆ ಜಾಗವನ್ನು ಕೊಡಬೇಕು ಅಂತ ಶಾಸಕರಿಗೆ ಖುದ್ದಾಗಿ ತಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಸಾಹೇಬರು ಒಂದು ಇದನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಔಟರ್ ರಿಂಗ್ ರೋಡು ಬೇಕು ಅಂತ ಸಾರ್ವಜನಿಕರು ಒಂದು ಮನವಿಯನ್ನು ಸಹ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಕೊಟ್ಟಿದ್ದಾರೆ. ಅದಕ್ಕೂ ಸಹ ಡಿ ಕೆ ಸುರೇಶ್ ಸಾಹೇಬರು
ಇವತ್ತು ನಾವು ಮಾಡಿಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಸಹ ಕೊಟ್ಟಿರ್ತಾರೆ. ಹಾಗೂ ಇನ್ನೂ ಕೆಲವು ಸರ್ಕಾರಿ ಜಾಗಗಳು ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕರಿಗೆ ಒಂದು ಮನೆ ಜಾಗಗಳನ್ನು ವಿಂಗಡಣೆ ಮಾಡಿ ಅವರಿಗೆ ಆಶಯ ಕಮಿಟಿ ಮುಖಾಂತರ ಅವರಿಗೆ ಮನೆಗಳನ್ನು ಕೊಡಬೇಕು ಅಂತ ಕೆಲವರು ಅರ್ಜಿಗಳನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕೂ ಸಹ ಭರವಸೆ ಕೊಟ್ಟು ನಾವು ಮಾಡಿಕೊಡ್ತೀನಿ. ಇನ್ನು ಇರ್ತಕ್ಕಂಥ ಮುಂಬರುವ ಎಲೆಕ್ಷನ್ ಏನು ಚುನಾವಣೆ ಇದೆ, ಲೋಕಸಭೆ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಮತ್ತೆ ಲೋಕಸಭೆ ಸದಸ್ಯರನ್ನು ಆಯ್ಕೆ ಮಾಡಿದಾಗ ಆದಲ್ಲಿ ನಿಮಗೆ ಸರ್ಜಾಪುರ ಭಾಗದಲ್ಲಿ ಮೆಟ್ರೋ ಆಗಿರ್ಬೋದು, ಕಾವೇರಿ ನೀರಾಗಿರ್ಬೋದು, ಮತ್ತೆ ಏನು ಸೈಟ್ಗಳಾಗಿರ್ಬೋದು ಎಲ್ಲಾನು ನಾವು ಹಂಚಿಕೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಅವರ ಮುಖಾಂತರ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತುಕೊಂಡು ಸಹ ನೀಡಿರ್ತಾರೆ. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ಜನಸಂಪರ್ಕ ಸಭೆಯನ್ನು ಬಹಳ ಯಶಸ್ವಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರ ಒಂದು ಕಷ್ಟಗಳನ್ನು ಆಲಿಸ್ಲಿಕ್ಕೆ ಸರ್ಕಾರ ನೇರವಾಗಿ ಗ್ರಾಮ ಪಂಚಾಯತಿ ಮುಖೇನ ಎಲ್ಲರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬಂದಿದ್ದು ಬಹಳಷ್ಟು ಯಶಸ್ವಿಯಾಗಿ ಜನ ಬಂದಿದ್ದರು. ಇಲ್ಲೇ ತ್ವರಿತವಾಗಿ ಏನು ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ, ರೇಷನ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಇಲ್ಲೇ ಸರಿಪಡಿಸಿ ಅನೇಕ ಫಲಾನುಭವಿಗಳಿಗೆ ಮಾನ್ಯ ಸಂಸದರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಇವತ್ತು ಅನೇಕ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದೆ. ಆದ್ದರಿಂದ ಸರ್ಜಾಪುರ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಜನ ಸಂಪರ್ಕ ಸಭೆ ಇಟ್ಕೊಂಡಿದ್ದಕ್ಕೆ ನಾವು ಸರ್ಜಾಪುರ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಶಾಸಕರಿಗೂ ಹಾಗೂ ನಮ್ಮ ಲೋಕಸಭಾ ಸದಸ್ಯರಿಗೂ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಸರ್ಜಾಪುರದಲ್ಲಿ ಇವತ್ತು ಜನ ಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ನನ್ನ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಶ್ರೀ ಸುರೇಶ್ ಸಾರು ಹಾಗೂ ಇದೇ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶ್ರೀನಿವಣ್ಣ ಅವರು ಜನಗಳಿಗೆ ತೊಂದರೆ ಕುಂದು ಕೊರತೆ ಏನೀಗ ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಅನುಷ್ಠಾಗಿ ತಂದಿದ್ದಾರೆ. ಆ ಗ್ಯಾರಂಟಿಗಳ ಬಗ್ಗೆ ಜನಗಳಿಗೆ ತಲುಪಿದೆಯೋ ಇಲ್ಲವೋ ಅಂತೆಲ್ಲ ಕುಂದು ಕೊರತೆಗಳು ಊರಿನ ಜನದಲ್ಲಿ ಏನೇ ಸಮಸ್ಯೆ ಇದ್ರೂ ಅವ್ರು ಬಗೆಹರಿಸೋಕ್ಕೆ ಈ ದಿನ ಹಮ್ಮಿಕೊಂಡಿದ್ರು. ತುಂಬ ಚೆನ್ನಾಗಿ ಸೊಗಸಾಗಿ ಮಾತಾಡಿ ಜನಗಳಿಗೆ ಒಂದು ಸ್ಪಂದನೆ ಮಾಡಿ ಒಂದು ಏನಾದರೂ ಈ ದೇಶದಲ್ಲಿ ಲೋಕಸಭಾ ಸದಸ್ಯರು ಇದ್ದಾರೆ ಅಂದರೆ ಅದು ಡಿ ಕೆ ಸುರೇಶ್ ಸಾಹೇಬರು ಮಾತ್ರ ಅಂತ ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಪ್ರತಿಯೊಂದು ಗ್ರಾಮಕ್ಕೂ ಬರ್ತಾರೆ, ಪ್ರತಿಯೊಂದು ಜನ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ. ಅವರು ಮತ್ತೊಮ್ಮೆ ಈ ದೇಶಕ್ಕೆ ಆಗಿ ಮತ್ತೊಮ್ಮೆ ಅವರು ಗೆದ್ದು ಲೋಕಸಭಾ ಸದಸ್ಯರಾಗಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಮತ್ತೆ ಅವರು ಈ ಸರ್ಕಾರ ಬಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಅವರು ಮಿನಿಸ್ಟರ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ, ನಮ್ಮ ಆಸೆ. ಅವರು ಮತ್ತೊಮ್ಮೆ ಗೆದ್ದು ಈ ನಮ್ಮ ನಾಡಿಗೆ ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಕನಸುಗಳಿದೆ. ಆ ಕನಸು ಈಡೇರಿಸಬೇಕು ಅಂತ ಈ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳು ಹೇಳ್ತೀನಿ.